ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರತಿದಿನ ಗೌರ್ಮೆಂಟ್ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ನ ನೋಟಿಫಿಕೇಶನ್ ಪಡೆದುಕೊಳ್ಳೋದಕ್ಕೆ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿಗಳ ಬಗ್ಗೆ ವಿವರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಈ ಒಂದು KFD ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು, ಆ ಒಂದು 10 ಹುದ್ದೆಗಳಿಗೆ ಈ KFD ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೇಮಕಾತಿಯನ್ನು ನಡೆಸ್ತಾ ಇದೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವೊಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ತಾವು ಕೊನೆವರೆಗೂ ನೋಡ್ತಾ ಇರಿ. ಇವಾಗಲೇ ಹೇಳಿದಾಗೆ ಆರ್ಗನೈಸೇಷನ್ ಹೆಸರು ಬಂದುಬಿಟ್ಟು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಮ್ಮ ನೇಮ್ ಆಫ್ ದಿ ಪೋಸ್ಟ್ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ FSO ಅಂತ. ನಂಬರ್ ಆಫ್ ದಿ ಪೋಸ್ಟ್ 10. ಮತ್ತು ಕ್ಯಾಟಗರಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಇದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ ಅಂತ ಇರುತ್ತಲ್ಲ, ಸ್ಟೇಟ್ ಗೌರ್ಮೆಂಟು, ಇದು ಕರ್ನಾಟಕ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಬು. ಇನ್ನು ಜಾಬ್ ಲೊಕೇಶನ್ ಬಂದುಬಿಟ್ಟು ಕರ್ನಾಟಕದಲ್ಲೇ. ಈ ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದೆ. ಅಡ್ವರ್ಟೈಸ್ಮೆಂಟ್ ಡೇಟ್ ಬಂದುಬಿಟ್ಟು, ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿರೋದು 12 ಸೆಪ್ಟೆಂಬರ್ 2019. ಸ್ಟಾರ್ಟಿಂಗ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ 12 ಸೆಪ್ಟೆಂಬರ್ 2019 ಅಲ್ಲೇ. ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 1 ಅಕ್ಟೋಬರ್ 2019 ಇದೆ. ಈ ಒಂದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಗೆ 10 ಹುದ್ದೆಗಳಿದ್ದು, ಈ ಒಂದು 10 ಹುದ್ದೆಗಳನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಅಂದರೆ ಲೊಕೇಶನ್ ಆಧಾರದ ಮೇಲೆ ಇವನ್ನು ಭರ್ತಿ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಒಂದು ಹುದ್ದೆಯನ್ನು ಸಾಗರ ಶಿವಮೊಗ್ಗ ಡಿಸ್ಟಿಕಲ್ಲಿ, ಇನ್ನೊಂದು ಹುದ್ದೆ ಚಿಕ್ಕಮಗಳೂರು, ಮತ್ತು ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್, ಮೈಸೂರಿನಲ್ಲೊಂದು, ಮಂಡ್ಯದಲ್ಲೊಂದು, ಕೋಲಾರದಲ್ಲೊಂದು, ಹಾಸನದಲ್ಲೊಂದು, ರಾಯಚೂರಿನಲ್ಲೊಂದು, ಕಲಬುರಗಿಯಲ್ಲಿ ಒಂದು, ಧಾರವಾಡದಲ್ಲಿ ಒಂದು. ಅಂದರೆ ನೀವೇನಾದರೂ ಸೆಲೆಕ್ಟ್ ಆದರೆ ಈ ಒಂದು ಯಾವುದಾದ್ರೂ ಲೊಕೇಶನ್ನಲ್ಲಿ ನಿಮಗೆ ಪೋಸ್ಟಿಂಗ್ ಸಿಗಬಹುದು. ಬೇಕಿರತಕ್ಕಂಥ ವಿದ್ಯಾರ್ಹತೆ, ನೀವು ಗ್ರ್ಯಾಜುಯೇಷನನ್ನು ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ಪಾಸ್ ಆಗಿರ್ತಕ್ಕಂಥದ್ದು, ಮತ್ತು 2 ರಿಂದ 5 ವರ್ಷ ರಿಲೆವೆಂಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 65 ವರ್ಷ ಅಂತ ಇಲ್ಲಿ ಕೇಳಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದು ಈ ರೀತಿಯಾಗಿದೆ. ಮೊದಲು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ ಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡಿಬಿಟ್ಟು ತಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸೆಲೆಕ್ಟೆಡ್ ಆದಂಥ ಕ್ಯಾಂಡಿಡೇಟ್ಗಳಿಗೆ 50,000 ಪ್ರತಿ ತಿಂಗಳಿಗೆ ಸ್ಯಾಲ್ರಿಯನ್ನು ಇಲ್ಲಿ ನೀಡಲಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸು, ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ತಾವು ಮೊದಲು KFD ವೆಬ್ಸೈಟಿಗೆ ಹೋಗಿ ಆ ಒಂದು ವೆಬ್ಸೈಟ್ ಲಿಂಕನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ. ಅದಾದಮೇಲೆ ನಿಮ್ದು ಎಲ್ಲ ರೀತಿಯಾದಂಥ ಡೀಟೇಲ್ಸನ್ನು ಅಲ್ಲಿ ಏನು ಕೇಳಿದರೆ ಆ ಡೀಟೇಲ್ಸನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲಪ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಏನಾದರೂ ಅಟ್ಯಾಚ್ ಮಾಡಂತ ಕೇಳಿದರೆ ತಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋಗ್ರಾಫ್, ಸೈನು, ಹಾಗೆ ಇನ್ನುಳಿದಂಥ ಎಜುಕೇಷನಲ್ ಡಾಕ್ಯುಮೆಂಟ್ಸು. ಮತ್ತು ಫೀಸ್ ಯಾವುದೇ ಇಲ್ಲ, ಅದಕ್ಕಾಗಿ ಇದಕ್ಕೇನು ಫೀ ಮಾಡಬೇಕಾಗಿಲ್ಲ. ಮತ್ತು ಫೈನಲಿ ನೀವು ಸಬ್ಮಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಈ ಒಂದು ಪೋಸ್ಟಲ್ ಅಡ್ರೆಸ್ಸಲ್ಲಿ ನೋಡಬೇಕಾಗುತ್ತೆ. ಹಾಗೆ ಈ ಒಂದು ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರ್ಮು, ಹಾಗೆ ವೆಬ್ಸೈಟನ್ನು ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್ಸ್ ನೋಡ್ತಾ ಇದ್ದರೆ ಅವ್ರ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.